ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಈಗ ಸಂಡೇ ಬೆಳಗ್ಗೆ 7 ಗಂಟೆ ಆಗೈತಿ. ಗಿಡಗಳಿಗೆಲ್ಲ ನೀರು ಹಾಕತ್ತಿದ್ನಿ. ಈಗ ಬಿಸಿಲು ಜಾಸ್ತಿ ಅಲ್ಲ, ಹಾಗಾಗಿ ಡೈಲಿ ಹಾಕ್ತೇನೆ. ಮುಂಚೆ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿದ್ರು ನಡೀತಿತ್ತು. ಡೈಲಿ ಒಂದು ರೌಂಡ್ ಬಂದು ನೀರು ಹಾಕಿ ಯಾವುದು ಹೂ ಬಿಟ್ಟತಿ, ಯಾವ ಎಲೆಗೆ ಏನಾಗೈತಿ ಅಂತ ಒಂದು ರೌಂಡ್ ನೋಡ್ಕೊಂಡು ಹೋಗ್ತೇನೆ. ಯಾಕಂದ್ರೆ ಲಾಸ್ಟ್ ಟೈಮೆಲ್ಲ ದಾಸವಾಳ ಗಿಡ ಎಲ್ಲ ಒಂಥರ ಹುಳ ಹದ್ದಂಗಾಗಿ ಹೋಗಿಬಿಟ್ಟಿತ್ತು. ಹಾಗಾಗಿ ಡೈಲಿ ಡೈಲಿ ನಾನು ಚೆಕ್ ಮಾಡ್ತಾಯಿರ್ತೀನಿ ಏನಾಯಿತು ಅಂಥೇಳಿ. ರೋಸ್ನು ನೋಡಿರಿ ಹೂ ಬಿಟ್ಟವು. ತೊಗೊಂಡು ಬಂದಾಗ ನಾನು ಒಂದೇ ಥರದ ಹೂ ಬಿಡ್ತೈತೆ ಅಂದ್ಕೊಂಡಿದ್ನಿ, ಒಂದೇ ಕಲರ್ದು. ಬಟ್ 3-4 ಥರದ್ದು ಹೂ ಬಿಡತ್ತೈತೆ, ಅದು ಗುಲಾಬಿ ಹೂ. ಅದು ಒಂದು ಖುಷಿ. ಆಮೇಲೆ ಇದರೊಳಗೂ ಅಷ್ಟೇ, ಸಣ್ಣ ಸಣ್ಣ ಪಾಟ್ ಒಳಗೂ ಗಿಡ ಹಾಕಿದ್ದೀನಿ, ಚಂದ ಬಂದವು. ಅದಾದಮೇಲೆ ನಾಷ್ಟಾಕ್ಕೆ ನಾನು ಘೀ ರೈಸ್ ಮಾಡೇನಿ, ಅದ್ರ ಜೋಡಿ ಪನ್ನೀರ್ದು ಒಂದು ಗ್ರೇವಿ ಮಾಡೇನಿ. ಮಧ್ಯಾಹ್ನನೂ ಹಾಕತ್ತಂತ ಹೇಳಿ. ಆಮೇಲೆ ಶಿವರಾತ್ರಿ ಬಂತಲ್ಲ ನೋಡಿರಿ, ಶಿವರಾತ್ರಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ನಡೆದತ್ತಿ. ಸೋಫಾ ಕವರೆಲ್ಲ ವಾಶ್ ಮಾಡೋಕ್ಕಿಡತ್ತೇನೆ. ಧೂಳು ಭಾಳ ಆಗಿದ್ವು. ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಧೂಳಂತೂ ನಮ್ಮ ಮನೆಯೊಳಗೆ ಭಾಳ ಬರ್ತಿರ್ತೈತಿ. ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ನಡೆಯತ್ತವು. ಹಾಗಾಗಿ ಈ ಸೋಫಾ ಕವರೆಲ್ಲ ವಾಶ್ ಮಾಡಿ ತುಂಬ ದಿವಸ ಆಯ್ತಂತ ಹೇಳ್ಬೋದು. ಹಾಗೆ ಬಿಟ್ಬಿಟ್ಟಿದ್ನಿ, ವಾಶ್ ಮಾಡಿದ್ರೆ ಆಯಿತು ಆಯಿತು ಅಂದ್ಕೊಂಡು. ಇದಷ್ಟೇ ಅಲ್ಲ, ಇನ್ನೂ ಮ್ಯಾಟೂ ನಾನು ವಾಶ್ ಮಾಡಬೇಕು. ಇವತ್ತು ಮ್ಯಾಟ್ ಎಲ್ಲ ವಾಶ್ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಇದಷ್ಟೇ ವಾಶ್ ಮಾಡತ್ತೇನೆ ನಾನು, ಸೋಫಾ ಕವರು ಬೆಡ್ಶೀಟು ಇವೆಲ್ಲ. ನಾಳೆ ಮತ್ತೆ ಮ್ಯಾಟ್ ವಾಶ್ ಮಾಡಿ ಹಾಕಿದ್ರೆ ಆಯ್ತಂತ ಹೇಳಿ. ಯಾಕಂದರೆ ಒಂದೇ ದಿವಸ ಅಂದ್ರೆ ಟೈರ್ಡೂ ಆಗ್ತತಿ, ಟೈಮು ಭಾಳ ಬೇಕಾಗ್ತತಿ. ಹಂಗೆ ಕುಷನ್ ಕವರ್ ಒಳಗೆ ಒಂದು ಸ್ವಲ್ಪ ಸ್ಟಿಚ್ ಬಿಚ್ಕೊಂಡಂಗಾಗಿತ್ತು, ಯಾಕೋ ಅದನ್ನು ಒಳಗಡೆ ಸ್ಟಿಚ್ ಹಾಕ್ಬೇಕು. ನಾನು ತಂದಾಗಿಂದ ಓಪನ್ ಮಾಡಿರಲಿಲ್ಲ, ಹಾಗಾಗಿ ಈಗ ಗೊತ್ತಾಯಿತು ಅದು ಒಂಥರ ಎಳೆಯೆಲ್ಲ ಬಿಚ್ಕೊಂಡಂಗಾಗತ್ತಿತ್ತು. ಓವರ್ಲಾಕ್ ಮಾಡಬೇಕು ಅದಕ್ಕೆ ಮೇನು. ಇದೆಲ್ಲ ಈಗ ನಾನು ನೆನೆಸಿಡತ್ತೇನೆ ಟಬ್ ಒಳಗೆ. ಅದಾದಮೇಲೆ ಧೂಳು ಜಾಡ್ಸತ್ತೇನೆ. ತಿಂಗಳಿಗೆ ಒಂದು ಸಾರಿ ಅಥವಾ 20 ಡೇಸ್ಗೆ ಒಂದು ಸಾರಿ ಆ ಥರ ನಾನು ಧೂಳೆಲ್ಲ ತೆಗಿತಿರ್ತೇನೆ. ಈಗ ಶಿವರಾತ್ರಿ ಬಂತು, ಎಲ್ಲ ಧೂಳು ತೆಗೆದ್ರಾಯ್ತು, ಜೇಡ ಎಲ್ಲ ಕಟ್ಟಿದ್ದೆಲ್ಲ ತೆಗೆದ್ರಾಯ್ತು ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ನಿ. ಅದು ಹಂಗೆ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಲ್ಲಲ್ಲೇ ಮೂಲೆ ಒಳಗೆ. ಮೇನ್ POP ಇರ್ತೈತಲ್ಲ ಅಲ್ಲಿ ಸೈಡ್ ಜಾಸ್ತಿ ಆಗ್ತೈತಿ ಧೂಳೆಲ್ಲ, ಅಂದರೆ ಜೇಡ ಕಟ್ಕೊಂಡಂಗೆ ಆಗಿರ್ತೈತಿ ಜೇಡ್ರ ಬಲೆ. ಎಲ್ಲ ತೆಗೆದ್ಬಿಟ್ಟೇನಿ. ಈಗ ನಾನು ಜೇಡ ತೆಗ್ಯಾತನಲ್ಲ ಜೇಡ್ರ ಬಲೆ, ಅದು ಸ್ಟಿಕ್ ತೊಗೊಂಡು 10 ವರ್ಷ ಆಯ್ತು ನೋಡಿರಿ. ಎಷ್ಟು ಚಲೋ ಬಂದೈತೆ ಅಂದ್ರೆ, ನಾನು ಒಂದು ಅಂಗಡಿ ಒಳಗೆ ಹೇಳಿ ತರಿಸ್ಕೊಂಡಿದ್ನ ಅದನ್ನು, ಈ ಥರ ನಂಗೆ ತಂದುಕೊಡ್ರಿ ಅಂಥೇಳಿ. ಭಾರಿ ಯೂಸ್ ಆಗೈತೆ ಅಂತ ಹೇಳ್ಬೋದು. ಅದನ್ನು ಸ್ಮಾಲು ಮಾಡ್ಕೋಬೋದು, ದೊಡ್ಡ ಸೈಜ್ನು ಮಾಡ್ಕೋಬೋದು. ಅಂದರೆ ಸ್ಟೂಲ್ ಮೇಲೆಲ್ಲ ಹತ್ತಿ ಇಳಿಯೋದು ಮಾಡೋದಕ್ಕಿಂತ ಆರಾಮಾಗಿ ನಿಂತ್ಕೊಂಡು ತೆಗಿಬೋದು, ಎಲ್ಲ ಕ್ಲೀನ್ ಮಾಡ್ಕೋಬೋದು. ಹಾಗೆ ಡೈನಿಂಗ್ ಟೇಬಲ್ ಹತ್ರನೂ ಭಾಳ ಆಗಿತ್ತು, ಎಲ್ಲ ತೆಗ್ಯಾತಿದ್ನಿ ನೋಡ್ರಿ. ಎಲ್ಲ ಮೂಲೆ ಒಳಗೆ ನೋ, ಈ ಕಡೆ ಎಡ್ಜ್ ಒಳಗೆಲ್ಲ ಫುಲ್ಲು ಒಂಥರ ಅಲ್ಲಿ ಅಲ್ಲಿ ಎಲ್ಲ ಕಟ್ಕೊಂಡಂಗಾಗಿತ್ತು ಜೇಡ್ರ ಬಲೆ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರೂ ಚಲೋ ಅನಿಸೋದಿಲ್ಲ ಈ ಥರ, ಏನಾದರೂ ಕಡೆ ಕಡೆ ಡಸ್ಟು ಈ ಥರ ಗಲೀಜಿದ್ರೆ. ಹಾಗಾಗಿ ನಾನು ಮೇಲಿನ ಮೇಲೆ ಕ್ಲೀನ್ ಮಾಡ್ತಾನೆ ಇರ್ತೇನೆ. ಅಡುಗೆ ಮನೆಯಲ್ಲೂ ಅಷ್ಟೇ. ಮೇನ್ ಆ ಕಡೆ ನಿಮಗೆ ಫುಲ್ ಮೇಲ್ಗಡೆ ಒಂದು ವಿಂಡೋ ಕಾಣತ್ತಿರ್ಬೋದು, ಅದನ್ನು ನಾನು ಒಂದು ದಿವಸ ನಿಂತಲ್ಲಿ ಸ್ಟೂಲ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡೇನೆ ಆದಷ್ಟು ಬೇಗ. ನೆಕ್ಸ್ಟು ಬೆಡ್ರೂಮಲ್ಲೂ ಅಷ್ಟೇ, ಫ್ಯಾನ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ಭಾಳ ಒಂಥರ ಕಟ್ಕೊಂಡಂಗಾಗಿತ್ತು. ಬರೀ 1 ತಿಂಗಳೇನೋ ಅಷ್ಟೇ ಗ್ಯಾಪ್ ಆಗಿತ್ತು ನೋಡಿರಿ, ಅಷ್ಟೊಂದಾಗೈತಿ. ಆಮೇಲೆ ನಾನು ಫ್ಯಾನೂ ಒರೆಸ್ಕೋಬೇಕು, ಫ್ಯಾನ್ ಮೇಲೂ ಡಸ್ಟೆಲ್ಲ ಕುತ್ಕೊಂಡಿರ್ತೈತಲ್ಲ. ನಾವು ಚಳಿಗಾಲ ಇದೆ ಅಂಥೇಳಿ ಏನು ಫ್ಯಾನ್ ಯೂಸೇ ಮಾಡಿರಲಿಲ್ಲ, ಈಗ ಬೇಸಿಗೆ ಶುರುವಾಯ್ತು ಅಂಥೇಳಿ ಯೂಸ್ ಮಾಡೋಕತ್ತೇವಲ್ಲ. ಸೊ ಒಂದು ದಿವಸ ಒರೆಸ್ಕೋಬೇಕು ಅಂತ ಅಂದ್ಕೊಂಡೇನಿ. ಫ್ಯಾನ್ ಮೇಲೇನು ಭಾಳ ಧೂಳು ಇರ್ತೈತಿ, ಹಂಗೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡೋಕ್ಕೆ ವಾಷಿಂಗ್ ಮೆಷಿನ್ಗೆ ಹಾಕತ್ತೇನಿ ನೋಡಿರಿ. ವೀಕ್ಲಿ ಅಂತೂ ಒಂದು ದಿವಸ ನಾನು ಹಾಕಿ ಹಾಕಿರ್ತೇನೆ. ಹೆಂಗೂ ಶಿವರಾತ್ರಿನೂ ಬಂತಲ್ಲ, ಹಾಗಾಗಿ ಎಲ್ಲ ಸೇರಿ ಈಗ ವಾಷಿಂಗ್ ಮೆಷಿನ್ಗೆ ಹಾಕತ್ತೇನಿ. ಅದಾದಮೇಲೆ ಇಲ್ಲೆಲ್ಲ ಸ್ಟಡಿ ಮಾಡ್ತಾರಲ್ಲ ಮಕ್ಕಳು, ಚೇರ್ ಮೇಲೆಲ್ಲ ನಾನು ಹಳೆ ಸೋಫಾ ಕವರ್ದು ಹಾಕಿಬಿಟ್ಟೇನಿ ಕವರ್ಗಳನ್ನ. ಡೈರೆಕ್ಟಾಗಿ ಕೂತ್ಕೊಳ್ತಾರೋ, ಪೆನ್ನು ಇಂಕ್ ಬಿದ್ದಿರ್ತೈತಿ ಅಥವಾ ಪೆನ್ಸಿಲಿಂದ ಚಿಕ್ಕೋನ್ ಏನಾದರೂ ಚಿಂಟು ಬರೀತಿರ್ತಾನೋ, ಹಾಗಾಗಿ ಅಲ್ಲೂ ನಾನು ಹಳೆ ಸೋಫಾ ಕವರ್ನ ಹಾಕಿಬಿಟ್ಟೇನಿ. ಅವನು ವಾಶ್ ಮಾಡೋಕ್ಕಾಕತ್ತೇನೆ. ಅವನು ವಾಶ್ ಮಾಡಿ ಹೆಚ್ಚು ಕಮ್ಮಿ 1.5 ತಿಂಗಳೇ ಆಯಿತು ಏನೋ. ಅದಾದಮೇಲೆ ಬಾಲ್ಕನಿ ಒಳಗೆ ಇದೈತಲ್ಲ ಜೂಲ, ಅಲ್ಲೂ ಕುಷನ್ ಮೇಲೆ ನಾನೊಂದು ಬೆಡ್ಶೀಟ್ ಹಾಕಿರ್ತೇನೆ ಯಾವಾಗಲೂ, ಯಾಕಂದರೆ ಭಾಳ ಧೂಳು ಆಗ್ತತಿ. ಧೂಳು ಬಾಲ್ಕನಿ ಒಳಗೇ ಎಷ್ಟೊಂದು ಇರ್ತೈತೆ ನಾವು ಕಾಲಿಟ್ರೆ, ಮತ್ತು ಕುಷನ್ ಅಂತೂ ವಾಶ್ ಮಾಡೋಕ್ಕಾಗೋದಿಲ್ಲಲ್ಲ. ಹಾಗಾಗಿ ಬೆಡ್ಶೀಟ್ ಹಾಕಿದರೆ ವೀಕ್ಲಿ 1 ಟೈಮ್ ವಾಶ್ ಮಾಡಿ ಮತ್ತೆ ಹಾಕ್ಬೋದು. ಹಾಗಾಗಿ ಅಲ್ಲೊಂದು ನಾನು ಬೆಡ್ಶೀಟ್ ಹಾಕಿಬಿಟ್ಟೇನೆ.
ಚಿಂಟು ನಾನು ಬಾಲ್ಕನಿ ತೊಳೆಯಕ್ಕೆ ಬಂದ್ರೆ ಸಾಕು, ಜೂಲಾದ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾನು. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ನಿ ನೋಡ್ರಿ, ಇಲ್ಲಿ ಹ್ಯಾಂಗಿಂಗ್ ಪಾಟ್ ಒಳಗೆಲ್ಲ ಗಿಡ ಹಾಕಿದ್ದು. ರೆಗ್ಯುಲರ್ ಆಗಿ ನೋಡ್ತಾ ಇರೋರ್ಗೆ ಗೊತ್ತಿರ್ತೈತಿ ಎಷ್ಟು ಚಂದ ಬಂದಾವ ಗಿಡಗಳು ಅಂತ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಒಂಥರ ಖಾಲಿ ಖಾಲಿ ಅನ್ಸತ್ತಿದ್ವು ಗಿಡ ಎಲ್ಲ ಒಣಗಿ. ಅದಾದಮೇಲೆ ಮೇಲ್ಗಡೆ ಬೆಡ್ರೂಮ್ ಒಳಗಿನ ಬೆಡ್ಶೀಟನ್ನು ವಾಶ್ ಮಾಡಿ ಭಾಳ ದಿವಸ ಆಯಿತು, ಯಾಕಂದರೆ ನಾನು ಕೆಳಗಡೆ ರೆಗ್ಯುಲರಾಗಿ ನಾನು ವಾಶ್ ಮಾಡ್ತಿರ್ತೇನೆ. ಇದೊಂದು 2 ವೀಕ್ಸ್ ಆಯಿತು ಈ ಬೆಡ್ಶೀಟ್ ವಾಶ್ ಮಾಡಿ. ಸೊ ಪಿಲ್ಲೋ ಕವರು ಬೆಡ್ಶೀಟು ಎಲ್ಲ ತೆಗೆದು ಈ ಬೆಡ್ರೂಮ್ದಾಗಿಂದೂ ವಾಶ್ ಮಾಡೋಕೆ ಹಾಕತ್ತೇನೆ. ಹೆಚ್ಚಾಗಿ ನಾವು ಈ ಬೆಡ್ರೂಮ್ ಒಳಗೆ ಯಾರೂ ಮಲ್ಕೊಳ್ಳೋದಿಲ್ಲ, ಹಾಗಾಗಿ 2 ವೀಕ್ಸಿಗೆ ಒಂದು ಸಾರಿ ನಾನು ವಾಶ್ ಮಾಡೋಕೆ ಹಾಕಿರ್ತೇನೆ ಬೆಡ್ಶೀಟು. ಅದಾದಮೇಲೆ ಬಾಲ್ಕನಿಗೆ ನೀರು ಹಾಕಿ ಗುಡ್ಸತ್ತಿದ್ನಿ. ನಾನು ಡೈಲಿ ರೆಗ್ಯುಲರಾಗಿ ಅಂತೂ ಬಾಲ್ಕನಿಗೆ ನೀರು ಹಾಕಿ ಗುಡಿಸೇ ಗುಡಿಸ್ತೇನೆ. ಭಾಳ ಧೂಳು ಅನ್ನಿಸ್ತತ್ತಿಲ್ಲೇ ಕಾಲಿಟ್ರ ಏನು ಮಾಡಕ್ಕೆ ಚಿಂಟು ಸರಿಯಾಗಿಡೋದನ್ನ. ಹಾಂ ಸಾಕ್ಬಿಡು, ಹುಷಾರು, ಅಲ್ಲೆಲ್ಲ ನೋಡಲ್ಲ ನೀರು ಹೆಂಗೆ ಮಾಡತ್ತಿ. ಹಾಂ ಹ್ಞೂ ವೆರಿ ಗುಡ್, ಸಾಕು ಓದ್ಕೋ ಬಾಯ್. ಹಾಂ ಓದ್ಕೊಳ್ಳೋದಿಲ್ಲ ನೆಪ, ಏನಾದರೂ ಹೊಟ್ಟಿ ಈ ಥರ ಮಾಡ್ಕೊಂಡು ಕೂತ್ಕೊಳ್ಳೋದು ಹೌದಿಲ್ಲ. ಸಾಕು ಬಾ, ಹೆಲ್ಪ್ ಮಾಡಿದ್ದು. ಏನು ಚಿಂಟು ಎಷ್ಟು ಕ್ಲೀನ್ ಮಾಡತ್ತಿ? ಸಾಕ ಚೆ, ಏನು ಎಷ್ಟರ ಹೆಲ್ಪ್ ಮಾಡ್ತಿ? ಸಾಕ್ ಬಾ, ಹೆಲ್ಪ್ ಮಾಡಿದ್ದು ಸಾಕು ಸಾಕು ಸಾಕು. ಹ್ಞೂ ಥ್ಯಾಂಕ್ ಯು, ಸಾಕು. ಸಾಕು ಬಾ ಪುಟ್ಟ, ಬಿಸಿಲೇ ಇದ್ ಬಾ. ಹ್ಞೂ ನಡಿ, ವಾಷಿಂಗ್ ಮಿಷಿನ್ ಲೆವನ್ ಆಯ್ತು, ಲೆವನ್. ಹ್ಞೂ ಆಯ್ತು, ಕ್ಲೋಸ್ ಮಾಡು, ಸಾಕು. ಹ್ಞೂ ನಡಿ, ಹ್ಞೂ. ಹಂಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋನು ಫೇಸ್ಗೆ ಅಂದ್ಕೊಂಡು, ಎವರ್ ಯೂತ್ ವಾಲ್ನಟ್ ಸ್ಕ್ರಬ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳತ್ತೇನೆ. ಭಾಳ ದಿವಸ ಆಗಿತ್ತು ನಾನು ಸ್ಕ್ರಬ್ ಅಂತೂ ಯೂಸ್ ಮಾಡೇ ಇರಲಿಲ್ಲ, ಬರೀ ಮಮ್ಮ ಅರ್ಥದ್ದು ಪ್ಯಾಕ್ ಅಷ್ಟೇ ಯೂಸ್ ಮಾಡತ್ತಿದ್ದೆ. ಮೂಗ ಮೇಲೆ ನನಗೆ ಭಾಳ ಬ್ಲ್ಯಾಕೆಟ್ಸ್ ಅದಾವೆ, ಯಾರಾದರೂ ಹತ್ರ ಮಾತಾಡ್ತಿರ್ತಾರಲ್ಲ ನಿಂತ್ಕೊಂಡು ನನಗೆ ಗೊತ್ತಾಗ್ತೈತಿ ಅಷ್ಟು ಬ್ಲ್ಯಾಕೆಟ್ಸ್ ಅದಾವೆ ಮೂಗ ಮೇಲೆ. ಹಾಗಾಗಿ ಅವಾಗವಾಗ ನಾನು ಯೂಸ್ ಮಾಡ್ತಾನೆ ಇರ್ತೀನಿ, ವೀಕ್ಲಿ 2 ಟೈಮ್ಸು, ಬಟ್ ಈಗೀಗಂತೂ ರೀಸೆಂಟಾಗಿ ಯೂಸ್ ಮಾಡೇ ಇರಲಿಲ್ಲ. ಸೊ ಚೆಂದಾಗಿ ನಾನು ಸ್ಕ್ರಬ್ ಮಾಡಿಕೊಂಡು ಈಗ ಸ್ನಾನ ಮಾಡಬೇಕಂತ ಅಂದ್ಕೊಂಡೇನಿ. ಸಿಗೋದು ಒಂದೇ ಸಂಡೆ, ಉಳಿದ ದಿವಸ ಅಂತೂ ಅದು ಇದು ಕೆಲಸ ಬ್ಯುಸಿನೂ, ಮತ್ತು ಎಡಿಟಿಂಗು ಅದು ಇದು ಅಂತ ನಾನು ರೆಗ್ಯುಲರಾಗಿ ಅಂತೂ ಬ್ಯುಸಿ ಇದ್ದೇ ಇರ್ತೇನೆ. ಸಂಡೇ ಒಂಚೂರು ಟೈಮ್ ಸಿಗ್ತೈತಿ ಮಕ್ಳದ್ದು ಸ್ಕೂಲು ಆನ್ಲೈನ್ ಕ್ಲಾಸು ಇಲ್ಲದೇ ಇದ್ದಕ್ಕೆ. ಸೊ ಇಷ್ಟು ಮಾಡಿಕೊಂಡು ಇನ್ನು ಸ್ನಾನ ಮಾಡಬೇಕು ನಾನು. ಬೆಳಿಗ್ಗೆ ಮಾಡಿರೋದು ಗ್ರೇವಿ ಐತಲ್ಲ ಪನೀರ್ದು, ಹಾಗಾಗಿ ಇನ್ನೇನು ಅಡುಗೆ ಕೆಲಸ ನಾನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗೋದಿಲ್ಲ, ರೋಟಿ ಥರ ಮಾಡಿಬಿಡ್ತೇನೆ ಅಷ್ಟ. ಬಿಸಿ ಬಿಸಿದು ರೋಟಿ ತಿಂದಮೇಲೆ ರೈಸು ಜಾಸ್ತಿ ತಿನ್ನಂಗಿಲ್ಲ, ಸ್ವಲ್ಪ ಲೈಟಾಗಿ ಜಾಮೂನ್ ಅಷ್ಟು ಮಾಡಿಬಿಡ್ಬೇಕು ಅಂದ್ಕೊಂಡೇನೆ, ಎಲ್ರಿಗೂ ಎರಡೆರಡು ಬರೋ ಥರ. ಅಷ್ಟು ಮಾಡಿದರೆ ಮಧ್ಯಾಹ್ನದ ಕೆಲಸ ಮುಗಿದ್ಬಿಡ್ತೈತಿ. ಈಗ ಚೆಂದಾಗೆ ಸರ್ಕ್ಯುಲರ್ ಡೈರೆಕ್ಷನ್ ಒಳಗೆ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು. ಕಾಲೇಜ್ ಡೇಸಿಂದ ನಾನು ಎವರ್ ಯೂಸ್ ಸ್ಕ್ರಬ್ಬು ಮತ್ತು ಪೀಲ್ ಆಫ್ನ ಯೂಸ್ ಮಾಡ್ಕೊತಾನೆ ಬಂದೀನಿ, ನನಗಂತೂ ಒಳ್ಳೆ ಎಫೆಕ್ಟ್ ಸಿಕ್ಕತ್ತೆ ಅಂತ ಹೇಳ್ಬೋದು. ಪೀಲ್ ಆಫ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಟೈಟ್ನಿಂಗ್ ಆಗ್ತೈತಿ, ಯಾಕಂದರೆ 35-40+ ಎಲ್ಲ ಆದಮೇಲೆ ಸ್ಕಿನ್ ಆಟೋಮೆಟಿಕಲಿ ಒಂಥರ ಜೋತ್ ಬೀಳೋಕೆ ಶುರು ಆಗ್ತೈತಿ ಯಾರದೇ ಆಗಲಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಪೀಲ್ ಆಫ್ ಮಾತ್ರ ಒಳ್ಳೆ ಎಫೆಕ್ಟಿವ್ ಅಂತ ಹೇಳ್ಬೋದು. ನೋಡಿ ಈಗ ಒಂದು 5 ಮಿನಿಟ್ಸ್ ಅಷ್ಟೇ ನಾನು ಸ್ಕ್ರಬ್ ಮಾಡ್ಕೊಳ್ತೇನೆ, ಜಾಸ್ತಿ ಮಾಡ್ಕೋಬಾರ್ದು. ಜಾಸ್ತಿ ಮಾಡಿಕೊಂಡ್ರೆ ಸೆನ್ಸಿಟಿವ್ ಸ್ಕಿನ್ ಇರ್ತೈತಲ್ಲ, ಸ್ವಲ್ಪ ರ್ಯಾಷಸ್ ಬರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಸ್ಕ್ರಬ್ ಎಲ್ಲ ಮಾಡ್ಕೊಂಡಾದಮೇಲೆ ಒಂದು 10 ಮಿನಿಟ್ಸ್ ಬಿಡಬೇಕು, ಅದಾದಮೇಲೆ ಫೇಸ್ ವಾಶ್ ಮಾಡ್ಕೋಬೋದು. ಗುಡ್ ಈವ್ನಿಂಗ್ ಸ್ನೇಹಿತರೆ, ನನಗೆ ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ರೆಸ್ಟ್ ಎಲ್ಲ ಆಯಿತು. ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ, ಒಂದು ಮೂವಿ ನೋಡಿದ್ವಿ, ಸಂಡೇ ಅಲ್ಲ ಹಾಗಾಗಿ ಸಂಜೆ ಒಂಚೂರು ಹೊರಗಡೆ ಹೋಗಿ ನಾ ಮಕ್ಕಳಿಗೆ ಏನಾದರೂ ತಿನ್ಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿದ್ವಿ, ಸ್ವಲ್ಪ ತರಕಾರಿನೂ ತೊಗೊಂಡು ಬಂದೆ. ಅದಾದಮೇಲೆ ಈಗ ಏನಪ್ಪ ಅಂದರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ,
ನನಗೆ ಐಸ್ ಕ್ರೀಮ್ ಇಷ್ಟ. ಈಗ ಬೇಸಿಗೆ ಎಲ್ಲ ಶುರು ಆಯ್ತಲ್ಲ, ಎಲ್ರಿಗೂ ಐಸ್ ಕ್ರೀಮ್ ಅಂದರೆ ಈಗ ಫುಲ್ ಫೇವ್ರೇಟು. ಯಾಕಂದ್ರೆ ಕೋಲ್ಡು ಚಳಿಗಾಲ ಅಂತ ಹೇಳಿ ಎಲ್ಲರೂ ಅವಾಯ್ಡ್ ಮಾಡ್ತಿರ್ತಾರೋ ಹೆಚ್ಚಾಗಿ. ಸೊ ಈಗೇನು ಬೇಸಿಗೆ ಅಲ್ಲ, ಹಂಗಾಗಿ ನಾವು ತೊಗೊಂಡು ಬರತ್ತೇವೆ ಡೈಲಿ. ನಮಗೂ ಅಭ್ಯಾಸ ಆಗಿಬಿಟ್ಟತ್ತದ ಸಾಯಂಕಾಲ ಹೊರಗಡೆ ಹೋದರೆ. ಸೊ ಅವರೆಲ್ಲ ತಿಂದಾಯಿತು, ನಾನು ತರಕಾರಿ ಎಲ್ಲ ಜೋಡಿಸಿದ್ನಿ, ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ನನ್ನ ಫೇವ್ರೇಟು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮು ತಿನ್ನಬೇಕು. ಪ್ರತಿ ಸಾರಿ ಯಾವುದೇ ಹಬ್ಬ ಬರಲಿ ನಾನು ಅದನ್ನ ಹಬ್ಬದೊಳಗೆ ಕ್ಲೀನಿಂಗ್ ಆಗ್ತೈತೆ ಅಂತೇಳಿ ಕ್ಲೀನಿಂಗ್ ಮಾಡ್ತಾನೆ ಇರ್ತೇನೆ. ನಾವು ಹಂಗೆ ಕ್ಲೀನ್ ಮಾಡೋಣ ಅಂದ್ರೆ ಅದು ಆಗೋದಿಲ್ಲ. ಹಬ್ಬ ಬಂದೈತೆ ಅಂತ ಕ್ಲೀನ್ ಮಾಡೋಕ್ಕೆ ಹೋದ್ರೆ ಮನೆಯೆಲ್ಲ ಕ್ಲೀನ್ ಆಗಿಬಿಡ್ತೈತಲ್ಲ, ಮತ್ತು ಅವಾಗವಾಗ ಏನಾದರೂ ಕ್ಲೀನಿಂಗ್ ಮಾಡ್ತಾನೆ ಇರ್ತಾನಲ್ಲ, ಹಂಗಾಗಿ ಅಷ್ಟೊಂದೇನು ಕ್ಲೀನಿಂಗ್ ಕೆಲಸ ಇರೋದಿಲ್ಲ. ಮೇನ್ ಏನಂದರೆ ಹಾಸಿಗೆ ಅಂತೂ ಎಲ್ಲ ಫುಲ್, ಮೇಲ್ಗಡೆ ಬೆಡ್ರೂಮ್ ಕೆಳಗಡೆ ಬೆಡ್ರೂಮ್ದೆಲ್ಲ ನಾನು ಪ್ರತಿ ಸಾರಿ ಹಬ್ಬ ಬರಲಿ ಅಥವಾ ಸಂಡೆ ಈ ಥರ ಇದ್ದಾಗ ನಾನು ಹಾಕೇ ಹಾಕಿರ್ತೇನೆ ವಾಷಿಂಗ್ ಮೆಷಿನ್ಗೆ. ಮತ್ತು ಸೋಫಾ ಕವರೆಲ್ಲ ಭಾಳ ದಿವಸ ಆಗಿತ್ತು ವಾಶ್ ಮಾಡೇ ಇರಲಿಲ್ಲ, ಒಂದು ತಿಂಗಳೇ ಆಗಿತ್ತೋ ಏನೋ, ಹಾಗೆ ಮಾಡೋಣ ಅಂದ್ಕೊಂಡು ಒಂದು ತಿಂಗಳವರೆಗೂ ಆಗೇ ಹೋಯಿತು. ಅದೆಲ್ಲ ನಾನು ಕೈಯಿಂದನೇ ವಾಶ್ ಮಾಡಿದ್ನಿ, ಯಾಕಂದ್ರೆ ಅವೆಲ್ಲ ಲೇಸ್ ಎಲ್ಲ ಕಿತ್ಬಿಡ್ತಾವಲ್ಲ. ಹಾಗಾಗಿ ನಾಳೆ ದೇವ್ರ ಮನೆ ಅಷ್ಟು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿನಿ ಟೈಲ್ಸ್ ಎಲ್ಲ, ಯಾಕಂದ್ರೆ ನಾವು ಉದ್ಕಡ್ಡಿ ಎಲ್ಲ ಹಚ್ಚಿರ್ತೇವಲ್ಲ ಅದು ಫುಲ್ ಹೊಗೆ ಎಲ್ಲ ಟೈಲ್ಸ್ಗೆ ಅಂಟ್ಕೊಂಡಂಗೆ ಆಗಿರ್ತೈತಿ. ಸೊ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಡ್ರಾಯರ್ಸು ಎಲ್ಲ ಪೂರ್ತಿ ಶುಕ್ರವಾರಕ್ಕೊಮ್ಮೆ ನಾನು ಕ್ಲೀನ್ ಮಾಡ್ಕೊಳ್ತೇನೆ, ಬಟ್ ಡೀಪಾಗಿ ಈ ಥರ ಹಬ್ಬ ಎಲ್ಲ ಬಂದಿರ್ತೈತಲ್ಲ ಆ ಟೈಮಲ್ಲಿ ಡ್ರಾಯರ್ಸ್ ಎಲ್ಲ ತೆಗೆದು ಪೇಪರ್ ಎಲ್ಲ ಚೇಂಜ್ ಮಾಡಿ ಕ್ಲೀನಿಂಗ್ ಮಾಡ್ಕೊಂಡಿರ್ತೇನೆ ನಾನು. ನೋಡ್ರಿ ಚಿಂಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ನಾನು ಮಧ್ಯಾಹ್ನ ಎಲ್ಲ ಓದ್ಕೊಂಡ, ನಾನು ಒಂಚೂರು ಫ್ರೀ ಇದ್ನಲ್ಲ ಮಧ್ಯಾಹ್ನ ಓದಿಸಿದ್ನಿ. ಒಂದು ಅವರೆಲ್ಲ ಕೋನ್ ಐಸ್ ಕ್ರೀಮ್ ತಿಂದರು, ನನಗೆ ಮ್ಯಾಂಗೋ ಫ್ಲೇವರ್ ಭಾಳ ಇಷ್ಟ, ಪ್ರತಿ ಸಾರಿ ನಾನು ಇದನ್ನೇ ತೊಗೊಳ್ಳೋದು. ಯಾವಾಗಲಾದರೂ ಬಟರ್ ಸ್ಕಾಚ್ ತೊಗೊಂಡಿರ್ತೇನೆ ಕೋನ್ ಐಸ್ ಕ್ರೀಮು. ಹಸ್ಬೆಂಡು ನಮ್ಮನ್ನೆಲ್ಲ ಮನೆಗೆ ಬಿಟ್ಟು ಅವರೇನೋ ಕೆಲಸ ಐತೆ ಅಂಥೇಳಿ ಹೊರಗಡೆ ಹೋದರು. ಶ್ರೇಯಸ್ಸು ಮೇಲ್ಗಡೆ ಓದ್ಕೊಳತ್ತಾನು, ಚಿಂಟು ನೋಡ್ರಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ನಾನು. ಇನ್ನೇನಿಲ್ಲ, ಹೊರಗಡೆ ಏನಾದರೂ ತಿನ್ಕೊಂಡು ಬಂದರೆ ಅಷ್ಟೊಂದು ಹಸಿವೇನು ಇರೋದಿಲ್ಲ. ಮಧ್ಯಾಹ್ನ ಮಾಡಿದ ಸ್ವಲ್ಪ ಲೈಟಾಗಿ ಹಂಗೈತಿ, ಆದಷ್ಟು ತಿಂದು ಸ್ವಲ್ಪ ಹಾಲು ಕುಡಿದು ಮಲ್ಕೊಂಡ್ಬಿಡ್ತೇವೆ ಅಷ್ಟ. ಸೊ ಸ್ನೇಹಿತರೆ ಐಸ್ ಕ್ರೀಮ್ ಕರಗತ್ತತಿ, ನಾನು ಐಸ್ ಕ್ರೀಮ್ ತಿಂತೇನೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ, ಅದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ ಸಿಗೋನು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮತ್ತು ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ದಾಗ ಮರಿದ ತಿಳಿಸ್ರಿ. ಮತ್ತು ಸಿಗೋನು ಆದಷ್ಟು ಬೇಗ. ಥ್ಯಾಂಕ್ ಯು, ಗುಡ್ ನೈಟ್.